ಇನ್ನೊಂದು ವಿಷಯ ಏನಂದ್ರೆ, ಈಗ ಸಿನಿಮಾದ ಬಗ್ಗೆ ಮಾತಾಡಬೇಕು ಅಂದ್ರೆ ನಮ್ಮ ಸಿನಿಮಾ ಯಾಕೆ ನೋಡಬೇಕು? ಖಂಡಿತ ಇದು ಮನಸ್ಸಾಗಿದೆ ಅಂದ್ರೆ ಲವ್ ಸಬ್ಜೆಕ್ಟ್, ಎಲ್ರಿಗೂ ಗೊತ್ತಿರೋ ವಿಷಯ. ಇದನ್ನ ನಾನು ಸಾಕಷ್ಟು ತಿನ್ನಿ ಹೇಳಿದ್ದೀನಿ. ಆದ್ರೆ ಇಲ್ಲಿ ನಾವು ಲವ್ಗೆ ಇರೋ ಒಂದು ಮಹತ್ವವನ್ನ ಬೇರೆ ರೀತಿಲೇ ಹೇಳಿಕೊಟ್ಟಿದ್ದೀವಿ. ಅಂದ್ರೆ ಸಾಮಾನ್ಯವಾಗಿ ಒಂದು ಲವ್ ಸ್ಟೋರಿ ಅಂದ್ರೆ ಕಾಲೇಜಲ್ಲಿ ಗಿಟ್ಲೆ ಮಾಡೋದು, ಅದು ಮಾಡೋದು, ಆ ಥರದ್ದೊಂದು ಸ್ಟಾರ್ಟ್ ಆಗಿ ಲವ್ ಆಗೋದು, ಆ ಥರದ್ದು ಏನೇನೋ ಇರುತ್ತೆ. ನಾವು ಅದನ್ನೆಲ್ಲ ಮೀರಿ ಲವ್ ಆಗಿದ್ರೆ ಏನಾಗಿರುತ್ತೆ, ಲವ್ ಆದ್ಮೇಲೆ ಏನಾಗುತ್ತೆ ಕತೆ, ಆ ಥರ ಲವ್ ಆಗಿರೋ ಹುಡುಗನಿಗೆ ಇನ್ನೊಂದು ಲವ್ ಹುಡ್ಕೊಂಬಂದ್ರೆ ಹೇಗಿರುತ್ತೆ, ಆ ಥರದ್ದೆಲ್ಲ ಮ್ಯಾಟ್ರ್ ಇಟ್ಕೊಂಡು ಬೇರೆ ಥರ ಡಿಫ್ರೆಂಟ್ ಜನರಲ್ಲೇ ಈ ಕತೆ ಮೇಲೆ ವರ್ಕ್ ಮಾಡಿದ್ದೀವಿ. ಇದು ಖಂಡಿತ ಎಲ್ಲ ಕಾಲೇಜು ಹುಡುಗ ಹುಡುಗಿಯರಿಗೂ ಖಂಡಿತ ಕನೆಕ್ಟ್ ಆಗುತ್ತೆ. ನಾವು ಬೇರೆ ಥರನೇ ಪ್ರಯತ್ನ ಮಾಡಿದ್ದೀವಿ, ಲವ್ ಇದೆ ಖಂಡಿತ ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಆ ಲವ್ ಯಾವ ರೀತಿ ಅವನು ಆ ಲವ್ವಿಂದ ಅಂದರೆ ಅವನಿಗೆ ಲವ್ ಮಾಡಿದಾಗ ಒಂದು ಸಂಕಷ್ಟ ಸಿಕ್ಕಾಕೋತಾನೆ. ಅದು ತುಂಬ ಅದು ಯಾರು ಟ್ರೈ ಮಾಡಿಲ್ಲ ಆ ಪಾಯಿಂಟು. ಆ ಸಂಕಷ್ಟ ಸಿಕ್ಕಾಕೊಂಡಾಗ ಅವನು ಅದನ್ನ ಈ ರೀತಿ ಈಗ ಪೇಪರಲ್ಲಿ ನೋಡ್ತಾ ಇದ್ದಾಗೆ ಆತ್ಮಹತ್ಯೆ ಮಾಡ್ಕೊಳೋದು ಅಥವಾ ಸೂಯಿಸೈಡ್ ಮಾಡೋದು ಅಥವಾ ಆಸಿಡ್ ಹಾಕೋದು ಆ ಥರದ್ದೆಲ್ಲ ಯೋಚನೆ ಮಾಡದೆ ಅವನೊಂದು ಅದ್ಭುತವಾದ ಒಂದು ನಿರ್ಧಾರ ತಗೋತಾನೆ. ಇದನ್ನು ನಾನು ಮೊನ್ನೆ ಪ್ರೆಸ್ ಮೀಟಲ್ಲೂ ಹೇಳಿದ್ದೆ. ಅದೇ ನಮ್ಮ ಸಿನಿಮಾದು ತುಂಬ ಇಂಪಾರ್ಟೆಂಟ್ ಕಂಟೆಂಟು. ಅದನ್ನು ಹೇಳಿಬಿಟ್ರೆ ಕತೆ ರಿವೀಲ್ ಆಗ್ಬಿಡುತ್ತೆ. ಸೊ ಅದನ್ನು ಡಿಫ್ರೆಂಟ್ ಪಾಯಿಂಟ್ ಅಂತ ಮಾಡಿಕೊಂಡು ನಾವು ಮಾಡಿದ್ದೀವಿ. ನಿಜವಾಗೂ ಅದು ಎಲ್ಲರಿಗೂ ಕನೆಕ್ಟ್ ಆಗುತ್ತೆ, ಲವ್ ಮಾಡೋ ಪ್ರತಿಯೊಬ್ಬ ಹುಡುಗ ಹುಡುಗಿರಿಗೂ ಕನೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ನಾನು ಡಿಫ್ರೆಂಟ್ ಮೂವಿ, ಇದನ್ನು ನಾನು ನೋಡಲೇಬೇಕು, ಖಂಡಿತ ನೋಡಿ ಅಂತ ನಾನು ಹೇಳ್ತೀನಿ.